ಒಡ್ಡಸೇವೆಯಲ್ಲಿ ಹೆಚ್ಚು ಓದಿದವರಲ್ಲ. ಅವರು ನನಗೆ ಬೆಂಗಳೂರು ಪೊಲೀಸ್ ಹತ್ರ ಕೇಳಿದ್ರು, ನಾನು ರಿಪೋರ್ಟರ್ ಆಗಿದ್ದೆ, ನಾನು ಅದಕ್ಕಿಂತ ಮುಂಚೆ ವೇಟರ್ ಆಗಿದ್ದೆ ಅಂತ ಹೇಳ್ತಾರೆ. ಅವರು ಹೋಟೆಲ್ನಲ್ಲಿ ಮುಂಬೈಗೆ ಹೋಗಿ ಹೋಟೆಲ್ನಲ್ಲಿ ಅವರು ವೇಟರ್ ಕೆಲಸವನ್ನು ಮಾಡ್ತಾರೆ. ಆ ವೇಟರ್ ಕೆಲಸವನ್ನು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅವರು ಯಾವ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೋ ಆ ಹೋಟೆಲಿಗೆ ಫ್ರೀ ಪ್ರೆಸ್ ಜರ್ನಲ್, ಆಗ ಬಹಳ ಪ್ರಖ್ಯಾತವಾದಂಥ ಒಂದು ಪತ್ರಿಕೆ, ಆ ಪತ್ರಿಕೆಯ ರಿಪೋರ್ಟರ್ಗಳೆಲ್ಲರೂ ಕೂಡ ಆ ಹೋಟೆಲಿಗೆ ಕಾಫಿ ಕುಡಲಿಕ್ಕೆ, ಟೀ ಕುಡಲಿಕ್ಕೆ, ಮಸಾಲೆ ದೋಸೆ ತಿನ್ನಲಿಕ್ಕೆ ಎಂದು ಬರ್ತಾ ಇದ್ದಾರೆ. ಹೀಗಾಗಿ ಅವರಿಗೆ ಪತ್ರಕರ್ತರ ಜೊತೆಗೆ ಒಂದು ಅವಿನಾಭಾವ ಸಂಬಂಧ ಶುರುವಾಯಿತು. ಅದು ಅವರನ್ನು ಅಲ್ಲಿಯ ತನಕ, ಆ ಎತ್ತರದ ತನಕ ಅವರನ್ನು ಬೆಳೆಸಿತು. ಅದಾದ ನಂತರ ಅವರು ನವಭಾರತವನ್ನು ಸೇರಿದರು. ನವಭಾರತ ಸೇರಿದ ನಂತರ ಪ್ರಜಾವಾಣಿ, ನವಭಾರತದ ಬೆಂಗಳೂರು ವರದಿಗಾರರಾಗಿ ಅವರನ್ನು ಕರೆಸಿದಂಥ ಸಂದರ್ಭದಲ್ಲಿ ವಡ್ಡರ್ಸಿಯವರ ವರದಿಗಳನ್ನು ನೋಡಿ ಪ್ರಜಾವಾಣಿ ಪತ್ರಿಕೆಯಲ್ಲಿ ಅವರಿಗೆ ಕೆಲಸವನ್ನು ಕೊಡ್ತಾರೆ. ಪ್ರಜಾವಾಣಿಯಲ್ಲಿ ಅವರು ಏರಿದ ಎತ್ತರ ಪ್ರಾಯಶಃ ನಮ್ಮೆಲ್ಲರಿಗೂ ಕೂಡ ಒಂದು ದಾರಿದೀಪ ಅಥವಾ ತೋರ್ಬರಳು ಅಂತ ನಾನು ಭಾವಿಸ್ತೇನೆ. ಅವರು ರಾಜಕೀಯ ವರದಿಗಾರಿಕೆ, ಅದರಲ್ಲೂ ವಿಶೇಷವಾಗಿ ವಿಧಾನಮಂಡಲ ಅಧಿವೇಶನ ನಡೀತಾ ಇರುವಂತಹ ಸಂದರ್ಭದಲ್ಲಿ ಅವರು ಮಾಡ್ತಾ ಇದ್ದಂತ ಸದನ ಕಲಾಪ ವರದಿ ಇವತ್ತಿಗೂ ಕೂಡ ಕನ್ನಡ ಪತ್ರಿಕೋದ್ಯಮದಲ್ಲಿ ಒಂದು ಮೈಲಿಗಲ್ಲ. ವಡ್ಡರ್ಸಿ ಅವರಿಗೆ ಎಲ್ಲ ರಾಜಕಾರಣಿಗಳ ಜೊತೆಗೆ ಒಳ್ಳೆ ಸಂಪರ್ಕ ಇತ್ತು, ಆದರೆ ಸಂಬಂಧ ಇರಲಿಲ್ಲ. ಪತ್ರಕರ್ತರಾದವರಿಗೆ ಸಂಪರ್ಕ ಇರಬೇಕು, ಆದರೆ ಸಂಬಂಧ ಇರಬಾರದು. ಅವರಿಗೆ ಎಲ್ಲ ಪಕ್ಷಗಳ ನಾಯಕರ ಜೊತೆಗೂ ಕೂಡ ಆ ರೀತಿಯಾದ ಸಂಪರ್ಕವನ್ನು ವಡ್ಡರ್ಸಿಯವರು ಇಟ್ಕೊಂಡಿದ್ದರು. ಆ ಮೂಲಕವಾಗಿ ಅವರ ರಾಜಕೀಯ ವರದಿಗಾರಿಕೆ ಹೆಚ್ಚಿನ ಒಂದು ಮೆರುಗನ್ನು ಪಡೆಯಲಿಕ್ಕೆ ಸಾಧ್ಯ ಆಯಿತು. ವಡ್ಡರ್ಸಿಯವರಲ್ಲಿ ಒಂದು ವಿಶೇಷವಾದಂತಹ ಪತ್ರಕರ್ತರಿಗೆ ಇರಲೇಬೇಕಾದಂಥ ಒಂದು ಗುಣ ಏನು ಅಂತಂದ್ರೆ ಒಂದು ಹಠಮಾವಿ ಧೋರಣೆ. ಕೋಶೆಯಲ್ಲಿದ್ದವರು ಅನೇಕ ಜನ ವಡ್ಡರ್ಸಿಯವರ ಜೊತೆಗೆ ಒಡನಾಡಿರಬಹುದು. ಅವರಲ್ಲಿ ಒಂದು ಹಠ ಇತ್ತು, ತಾನು ನಂಬಿದ ಒಂದು ತತ್ವ ಮತ್ತು ಸಿದ್ಧಾಂತವನ್ನು ಅವರು ಇನ್ನೂ ಕೂಡ ರಾಜಿ ಮಾಡಿಕೊಳ್ತಾ ಇರಲಿಲ್ಲ. ಆ ಕಾರಣಕ್ಕಾಗಿಯೇ ಅವರನ್ನ ಪ್ರಜಾವಾಣಿಯಿಂದ ಡೆಕ್ಕನ್ ಅಥಾರಿಟಿಗೆ ಅವರನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಅವರನ್ನ ಬಹುಶಃ ಆ ಕಾರಣದಿಂದನಾದರೂ ಕೂಡ ಅವರು ಬಿಟ್ಟು ಹೋಗಲಿ ಅನ್ನುವಂಥ ಒಂದು ಕಾರಣದಿಂದ, ಆದರೆ ಅವರು ಡೆಕ್ಕನ್ ಹೆರಾಲ್ಡ್ ಮುಖ್ಯ ವರದಿಗಾರರಾಗಿಯೂ ಕೂಡ ಕೆಲಸವನ್ನು ಮಾಡ್ತಾರೆ. ಅದಾದ ತರುವಾಯ ಪ್ರಜಾವಾಣಿಯ ಆಡಳಿತ ಮಂಡಳಿಯಲ್ಲಿಯವರಿಗೆ ಅವರ ಒಂದು ಭಿನ್ನಾಭಿಪ್ರಾಯ ಮತ್ತು ತಿಕ್ಕಾಟನೆಯಿಂದ ಅವರು ಆ ಕೆಲಸಕ್ಕೆ ರಾಜೀನಾಮೆಯನ್ನು ಕೊಟ್ಟು ಮುಂಗಾರು ಪತ್ರಿಕೆಯನ್ನು ಆರಂಭ ಮಾಡ್ತಾರೆ. ಪ್ರಾಯಶಃ ಕನ್ನಡದ ಬಹಳ ದೊಡ್ಡ ಒಂದು ಪತ್ರಿಕೋದ್ಯಮದಲ್ಲಿ ಬಹಳ ದೊಡ್ಡ ಒಂದು ಪ್ರಯೋಗ ಅಂದರೆ ಅದು ಮುಂಗಾರು. ಇವತ್ತಿಗೂ ಕೂಡ ಕನ್ನಡದ ಬಹುತೇಕ ಪತ್ರಿಕೆಗಳು ಮಾಡದೇ ಇರುವಂತಹ ಪ್ರಯೋಗವನ್ನು ವಡ್ಡರ್ಸಿಯವರು 80ರ ದಶಕದಲ್ಲೇ ಮಾಡಿದ್ದು ಸರ್ವಕಾಲಿಕವಾದಂತಹ ಸತ್ಯ ಮತ್ತು ನಮಗೆಲ್ಲರಿಗೂ ಕೂಡ ಒಂದು ಮಾರ್ಗದರ್ಶಿ, ಒಂದು ಪ್ರಯತ್ನ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೆ. ಮುಂಗಾರು ಏನಾದರೂ ಯಶಸ್ವಿಯಾಗಿದ್ದರೆ ಬಹುಶಃ ಕನ್ನಡ ಪತ್ರಿಕೋದ್ಯಮದ ಗತಿ ಮತ್ತು ದಿಕ್ಕು ನಿಶ್ಚಿತವಾಗಿಯೂ ಕೂಡ ಬದಲಾಗ್ತಾ ಇದೆ. ಆದರೆ ದುರದೃಷ್ಟ, ಈಗಾಗಲೇ ಜೋಗಿಯವರು ಕೂಡ ಅದನ್ನು ಪ್ರಸ್ತಾಪ ಮಾಡಿದರು, ಶೆಟ್ಟರು ಎಷ್ಟು ಒಳ್ಳೆಯ ಪತ್ರಕರ್ತರಾಗಿದ್ದರು ಆದರೆ ಅವರಲ್ಲಿ ವ್ಯಾವಹಾರಿಕವಾದಂಥ ಕೌಶಲ್ಯ ಇರಲಿಲ್ಲ. ಮುಂಗಾರು ಆರಂಭ ಆದಾಗ ಅದರ ಪ್ರತಿಸ್ಪರ್ಧಿ ಪತ್ರಿಕೆಯಾದಂತಹ ಹೆಸರಿಟ್ಟುಕೊಂಡಿದ್ದಾರೆ. ಅವರು ಎಷ್ಟು ಗಾಬರಿ ಮತ್ತು ತಲ್ಲಣಗೊಂಡಿದ್ರು ಅಂತಂದ್ರೆ ಈ ಭಾಗದಲ್ಲಿ, ಕರಾವಳಿ ಭಾಗದಲ್ಲಿ ಆ ವರ್ಷ
ಮುಂಗಾರು ಮಳೆ ಬರಲಿಕ್ಕೆ ಸ್ವಲ್ಪ ತಡ ಆಗಿತ್ತು. ಅದನ್ನೇ ಒಂದು ವೀರ ಸುದ್ದಿಯನ್ನಾಗಿ ಮಾಡಿ ಹಾಕಿದ್ರು. ಕರಾವಳಿಯಲ್ಲಿ ಮುಂಗಾರು ಹಿನ್ನಡೆ ಅಂತ ಎರಡು ಅರ್ಥವೂ ಇದೆ, ಮುಂಗಾರು ಮಳೆ ಹಿನ್ನಡೆಯಾಗಿದೆ ಅಂತ. ಮುಂಗಾರು ಪತ್ರಿಕೆಯು ಕೂಡ ತನ್ನ ಪ್ರಭಾವವನ್ನು ಬೀರಲಿಕ್ಕೆ ಹಿನ್ನಡೆಯಾಗಿದೆ. ಆ ಅರ್ಥದಲ್ಲಿಯೂ ಕೂಡ ಉದಯವಾಣಿಯಲ್ಲಿ ಎರಡು ಅರ್ಥ ಬರುವ ರೀತಿಯಲ್ಲಿ ಆರು ಕಾಲ ಸುದ್ದಿಯನ್ನಾಗಿ ಮಾಡಿದ್ರು. ಅಂದರೆ ಉದಯವಾಣಿಯ ಬಾಲಕರಿಗೆ ಆ ಒಂದು ಪತ್ರಿಕೆ ಆರಂಭದಲ್ಲಿ ಮಾಡಿದಂತಹ ಒಂದು ಪ್ರಯೋಗಿಸಿದಂತೆ ಮತ್ತು ಅದಕ್ಕೆ ಸಿಕ್ಕಂತ ಯಶಸ್ಸು ಎಷ್ಟು ನಿದ್ದೆಗೆಡಿಸಿರಬಹುದು ಅನ್ನೋದನ್ನ ಆ ಒಂದು ಶೀರ್ಷಿಕೆಯಿಂದ ನಾವು ಗಮನಿಸಬಹುದು. ಈಗಾಗಲೇ ನಾನು ಹೇಳಿದ್ರೆ ಏನಂತಂದ್ರೆ ಶೆಟ್ಟರಲ್ಲಿ ಆ ವ್ಯಾವಹಾರಿಕವಾದಂತಹ ಒಂದು ಚತುರತೆ ಇರಲಿಲ್ಲ. ನೀವು ಯಾವುದಾದ್ರೂ ಒಬ್ಬ ವ್ಯಕ್ತಿಯನ್ನ ದಾರಿ ತಪ್ಪಿಸಬೇಕು, ಅವನನ್ನು ಮುಗಿಸಬೇಕು ಅಥವಾ ಅವನ ಮನೆ ಹಾಳು ಮಾಡಬೇಕು ಅಂತಂದ್ರೆ ಅವನನ್ನ ನೀವು ಪತ್ರಿಕೆಯನ್ನು ಆರಂಭ ಮಾಡೋದು ಅಂತ ಹೇಳಬೇಕಂತೆ. ಅವನ ಎಂತ ಶ್ರೀಮಂತನೇ ಆದರೂ ಕೂಡ ಪತ್ರಿಕೆಯನ್ನು ಆರಂಭಿಸಿ ಅವನು ಉದ್ಧಾರ ಆಗಿದ್ದು ಬಹಳ ಕಡಿಮೆ. ನಿಮಗೆ ಗೊತ್ತಿರಬಹುದು ಮಹಾತ್ಮ ಗಾಂಧಿಯವರು ಆರು ಪತ್ರಿಕೆಗಳಿಗೆ ಸಂಪಾದಕರಾಗಿದ್ದರು. ಆದರೆ ಅವರು ಆರು ಪತ್ರಿಕೆಗಳು ನಷ್ಟದಲ್ಲೇ ನಡೀತಾ ಇದ್ರು. ಘನಶ್ಯಾಮ್ ದಾಸ್ ಬಿರ್ಲಾ ಅವರು ಅವರ ಕಡೆ ಅವರು ಪ್ರತಿ ತಿಂಗಳೂ ಕೂಡ ಕಾಗದಕ್ಕೆ ಖರೀದಿ ಮಾಡಲಿಕ್ಕೆ ಅಂತೇಳಿ ದೇಶ ಹಚ್ತಾ ಇದ್ರು. ಅದರಲ್ಲಿ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಹೀಗಾಗಿ ಪತ್ರಿಕೆಯನ್ನು ಆರಂಭಿಸುವಂಥದ್ದು ಅಂತಂದ್ರೆ ಅದು ನೀವು ಲಾಸಿನ ಅರ್ಥ ಅಂದ್ರೆ ನಷ್ಟದ ಹಾದಿಯಲ್ಲಿ ಒಂದು ಕ್ರಮಿಸುವಂತ ಒಂದು ದೊಡ್ಡ ಒಂದು ಪ್ರಯತ್ನ. ನನಗೆ ಈ ಮಾತನ್ನು ಹೇಳುವಾಗ ನಾನು ವಿಶ್ವವಾಣಿಯನ್ನು ಆರಂಭ ಮಾಡಿದಂತ ಸಂದರ್ಭದಲ್ಲಿ ಆದಂತ ಅನುಭವವು ಕೂಡ ನನ್ನದೇ. ನಂದು ಮತ್ತು ರಘುರಾಮ್ ಶೆಟ್ಟರ್ ಒಂದು ಬಹಳ ವಿಶೇಷವಾದಂತಹ ವ್ಯತ್ಯಾಸ ಏನಿಲ್ಲ ನಮಗೆ. ಆದರೆ ಶೆಟ್ಟರು ದೋಣಿಯನ್ನ ದಾಟಲಿಲ್ಲ, ನಾನು ದೋಣಿಯನ್ನ ದಾಟದೆ ಅಷ್ಟೇ. ಐದು ವರ್ಷಗಳ ಕಾಲ ಈ ಪತ್ರಿಕೆಯನ್ನು ನಾನು ಆರಂಭ ಮಾಡಿ 9 ವರ್ಷ ಆಯಿತು. ಮೊದಲ 5 ವರ್ಷಗಳ ಕಾಲ ನಿಮಗೆ ಎಂಥದೇ ನೀವು ಎಷ್ಟೇ ಶ್ರೀಮಂತರೇ ಆಗಿದ್ದಿರಬಹುದು ಪತ್ರಿಕೆಯನ್ನು ನಾನು ಯಾಕೆ ಆರಂಭ ಮಾಡಿದೆ ಅನ್ನೋಸ್ಕರ ಮಟ್ಟಿಗೆ ನಿಮಗೆ ನೋವಾದ ಈ ಮಾತನ್ನ ವಿಜಯ ಸಂಕೇಶ್ವರ ಅವರು ಕೂಡ ನನಗೆ ಹೇಳುತ್ತಾರೆ. ಸಂಕೇಶ್ವರ ಅವರು ಪತ್ರಿಕೆಯನ್ನು ಆರಂಭಿಸಿದಂತಹ ಸಂದರ್ಭದಲ್ಲಿ 2 ವರ್ಷಗಳ ಕಾಲ ಪತ್ರಿಕೆ ವಿಜಯ ಕರ್ನಾಟಕ ಮುಚ್ಚೋಗುತ್ತಂತೆ, ಅಡಿಟರ್ಗಳು ಬದಲಾಗ್ತಾರಂತೆ, ಪತ್ರಿಕೆಯನ್ನು ಮಾರಾಟ ಮಾಡಲಿಕ್ಕೆ ಪತ್ರಿಕೆಯನ್ನು ಖರೀದಿಸಲಿಕ್ಕೆ ಬೇರೆಯವರು ಬಂದಿದ್ದಾರಂತೆ, ಈ ರೀತಿಯಾದಂತಹ ವದಂತಿಗಳು ಗಾಳಿ ಸುದ್ದಿಗಳು ನಿರಂತರವಾಗಿ ಬರ್ತಾನೆ. ಅವರು ವಿಜಯವಾಣಿಯನ್ನು ಆರಂಭ ಮಾಡಿದಾಗ ಕೂಡ ಅದೇ ರೀತಿಯಾದಂತಹ ವದಂತಿಗಳು ಕೇಳಬಹುದು. ಸಂಕೇಶ್ವರ ಅವರು ಪತ್ರಿಕೆಯನ್ನು ಮಾರಾಟ ಮಾಡ್ತಾರೆ. ಇದು ಯಾಕೆ ಅಂತಂದ್ರೆ ಪತ್ರಿಕೆಯ ಎಕನಾಮಿಕ್ಸೇ ಹಾಗಿದೆ, ಪತ್ರಿಕೆಯ ಒಂದು ಆರ್ಥಿಕ ಸ್ಥಿತಿಗತಿಯೇ ಹಾಗೆ. ಇಡೀ ಜಗತ್ತಿನಲ್ಲಿ ಉತ್ಪಾದನಾ ವೆಚ್ಚಕ್ಕಿಂತ ಕಡಿಮೆ ಬೆಲೆಯಲ್ಲಿ ಮಾರಾಟ ಆಗುವಂತಹ ಏಕೈಕ ವಸ್ತು ಇದ್ರೆ ಅದು ಪತ್ರಿಕೆ.